ಈ ದಿನ ಭವಿಷ್ಯ ಸಿಂಹ ರಾಶಿಯವರು ತಮಗೆ ತಾವೇ ಕಪಾಳಕ್ಕೆ ಹೊಡೆದುಕೊಂಡರೆ 10,000 ರೂಪಾಯಿ ಸಿಗುವ ಸಾಧ್ಯತೆ. ನಂದು ಸಿಂಹ ರಾಶಿ ರೀ. ಹೌದಾ? ಅಂತ ಹೇಳಿದರು ನಂಬುವ ಜನರಿದ್ದಾರೆ. ಏನೇ ಮದುವೆ ಆಗಿದ್ದೀನ? ಹೌದಾನೆ? ಒಂದ್ ನಿಮಿಷ ಇದೆ, ಮೌನಾಚರಣೆ ಮಾಡ್ಬಿಡ್ತೀನಿ. ಅಲ್ಲ ಕಣೆ, ನಿನಗ್ ಬಗ್ಗಕ್ ಆಗಲ್ಲ ಅಂತ ದಿನಾ ನನ್ನ ಟೇಬಲ್ ಮೇಲೆ ಹಚ್ಚಿ ಕಾಲ್ ಪೂಜೆ ಮಾಡ್ತೀಯಲ್ಲ, ಯಾವನ್ ಐಡಿಯಾ ಕೊಟ್ಟನೇನೋ ನಿನಗೆ. ಸ್ವಾಮೀಜಿ ಹೇಳಿದರೆ ನಾನ್ ಮುತ್ತೈದೆ ಆಗಿರ್ಬೇಕು ಅಂದ್ರೆ ಈ ಪೂಜೆ ಮಾಡ್ಲೇಬೇಕಂತೆ. ನೀನ್ ಮುತ್ತೈದೆ ಆಗಕ್ಕೋಸ್ಕರ ನನ್ ತಿಥಿ ಮಾಡ್ತಾ ಇದೆಯಲ್ಲಿ. ನಿಮ್ ತಿಥಿ ಆದ್ರೂ ಪರವಾಗಿಲ್ಲ, ನಾನ್ ಮುತ್ತೈದೆ ಆಗಿರ್ಬೇಕಷ್ಟೇ. ಇತ್ತೀಚೆಗೆ ನನ್ಗೆ ಕಿವಿ ತುಂಬಾ ಕಡಿಮೆ ಕೇಳಿಸ್ತಾ ಇದೆ ಕಣೆ. ಹೌದಾ? ನಾನೊಂದು ಹೇಳ್ತೀನಿ, ಅದನ್ನ ಮತ್ತೆ ಹೇಳಿ. 12 ಕೇಳಿಸುತ್ತೆ. 22 ಕಮ್ಮಿ ಕೇಳಿಸುತ್ತೆ ಅಂದ್ರೆ ಇನ್ನು ಜಾಸ್ತಿನೇ ಕೇಳಿಸ್ತಾ ಇದೆ. ನಾಳೆ ನಾನು ಊರಿಂದ ವಾಪಸ್ ಬರ್ತಾ ಇದ್ದೀನಿ. ಕಥೆ ಮುಗಿದಿದೆ, ಆರಂಭದ ಮುನ್ನ ಲತೆ ಬಾಡಿ ಹೋಗಿದೆ. ಎಷ್ಟು ಸರಿ ಹೇಳಿದ್ರು ನಿಂಗೆ, ಟಿವಿ ನೋಡ್ಕೊಂಡು ಅಡ್ಗೆ ಮಾಡ್ಬೇಡ ಅಂತ. ನೋಡು, ಸಾರ್ ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಹಿಂಗ ಮಾಡೋದು. ಎಷ್ಟು ಸಾರಿ ಹೇಳಿದ್ರು ನಿಮ್ಗೆ, ಮೊಬೈಲ್ ನೋಡ್ಕೊಂಡು ಊಟ ಮಾಡ್ಬೇಡಿ ಅಂತ. ಸಾರ್ ಬದಲು ನೀರ್ ಹಾಕೊಂಡಿದ್ದೀರಾ? ಹೇ, ತಿಂಡಿ ಕೊಡೆ. ಏನೇ ಇದು, ಇಡ್ಲಿಯಲ್ಲಿ ಇಷ್ಟೋ ಚೇಂಜ್ ಹಾಕಿದ್ಯಾ? ನೀವೇ ತಾನೇ ಹೇಳಿದ್ದು ದಿನ ಒಂದೇ ತರ ಅಡಿಗೆ ಮಾಡ್ತೀಯ, ಸ್ವಲ್ಪ ಚೇಂಜ್ ಇರ್ಲಿ ಅಂತ. ಹಲೋ ಫ್ರೆಂಡ್ಸ್, ನಿಮ್ಗೇನಾದ್ರು ಕಷ್ಟ ಬಂದ್ರೆ ಒಂದು ಸರಿ ನಿಮ್ ಹೆಂಡತಿ ಮುಖ ನೋಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಈ ಕಷ್ಟದ ಮುಂದೆ ಬಂದಿರೋ ಕಷ್ಟ ಯಾವ ಲೆಕ್ಕನೇ ಇಲ್ಲ ಅಂತ.